ರಾಜ್ಯದ 750 ಪಂಚಾಯತ್ಗಳಲ್ಲಿ ವಸತಿ ರಹಿತರಿಗೆ ನಿವೇಶನ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ವಸತಿ ಯೋಜನೆಗಳ ಸಭೆ ನಡೆಸಿದ ನಂತರ ಅವರು, ವಸತಿ ರಹಿತ ನಿವೇಶನ ಉಳ್ಳವರಿಗೆ ಮನೆ ನಿರ್ಮಿಸಿಕೊಳ್ಳಲು ನೆರವು ನೀಡಲಾಗುತ್ತಿದೆ. ಇದೇ ರೀತಿ ನಿವೇಶನ ಇಲ್ಲದವರಿಗೆ ನಿವೇಶನ ದೊರಕಿಸಿಕೊಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಮೊದಲ ಹಂತದಲ್ಲಿ ಆಯ್ದ 750 ಪಂಚಾಯತ್ಗಳಲ್ಲಿ ಸಮಗ್ರವಾಗಿ ಸೂರು ಒದಗಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ವಸತಿ ಹಾಗೂ ನಿವೇಶನ ರಹಿತರ ಪಟ್ಟಿಯನ್ನು 15 ದಿನಗಳೊಳಗಾಗಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಸ್ಥಿತಿಗತಿಗಳನ್ನು ತುಂಬ ಅತ್ಯಂತ ಬಲ್ಲವನಾಗಿರೋದ್ರಿಂದ ಏನಾದರೂ ಮಾಡಿ ಸಿಎಒ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಎಡಿಸಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ. ಈ ಜಿಲ್ಲೆಯಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಅವಶ್ಯಕತೆ ಇರತಕ್ಕಂಥ ಮನೆಗಳೆಷ್ಟು, ಎಷ್ಟು ಅವ್ರಿಗೆ ಜಾಗ ಇದೆ, ಇನ್ನು ಎಷ್ಟು ಸೈಟ್ ಬೇಕಾಗಿದೆ, ಅದು ಗ್ರಾಮೀಣ ಭಾಗ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಎಲ್ಲವನ್ನು ಕೂಡ 15 ದಿವಸದಲ್ಲಿ ಕೊಡ್ತೀನಿ ಅನ್ನೋ ಮಾತನ್ನು ಸಿಎ ಅವರು ಹೇಳಿದ್ದಾರೆ. ಅದಾದಮೇಲೆ ಈ ಜಿಲ್ಲೆಗೆ ಯಾವ ರೀತಿ ಹೊತ್ತು ಕೊಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ.